ಹೇಳ್ಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ. ಗೆಲ್ದೆ ಹೋದ್ರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂತ ಸಂದೇಶವನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. 60,000 ಮಂದಿ ಕೊಲ್ಲಿಲ್ಲ ಅಂತಂದ್ರೆ ನನ್ ಮುಟ್ಟಕ್ ಸಾಧ್ಯ ಇಲ್ಲ, 60,000 ಮಂದಿ ಮುಟ್ಟಕ್ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿರುವಂತದ್ದು. ಅವರು ಕುರ್ಚಿ ಬಾಯಿ ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ಬಿಟ್ಟಿದ್ದಾರೆ. ಏನೀಗ ಒಂದು ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆಯೋ, ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು, ಉಪಮುಖ್ಯಮಂತ್ರಿಗಳು 4 ಜನ ಆಗಬೇಕು, ಇದೆಲ್ಲವೂ ನಡೀತಾ ಇರ್ತಕ್ಕಂಥ ದೃಶ್ಯಾವಳಿ ಒಳಗಡೆ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದನ್ನು ಅವ್ರ ಪಕ್ಷದವರೇ ಮಾತಾಡ್ತಿರೋದ್ರಿಂದ ಇವತ್ತು ಅವರು ಏನು ಹೇಳಿದ್ದಾರೆ, ನನಗೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ದರೆ ಮಾತ್ರ ನಾನು ಉಳಿತೇನೆ, ನನ್ನ ಪಕ್ಷ ಗೆಲ್ಲದೆ ಹೋದರೆ ನಾನು ಗೆದ್ದರೆ ನಾನು ಮುಟ್ಟಕ್ಕಾಗಲ್ಲ, ನಾನು ಗೆಲ್ಲದೆ ಹೋದರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ.